ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಸ್ವಲ್ಪ ಪೈನ್ ಇದೆ, ಸ್ಟಿಚಸ್ ಹಾಕಿದಾರಲ್ಲ ಸ್ವಲ್ಪ ಹೊಲಿಗೆ ಹಾಕಿದ್ರೆ ಸ್ವಲ್ಪ ಪೈನ್ ಇದೆ. ಚೆನ್ನಾಗಿದೆ. ಇಲ್ಲ ವೈದ್ಯರ ಹತ್ರ ನಾನೇನು ಮಾತಾಡಲಿ, ನಾನೇ ವೈದ್ಯರಿಂದ ಈಚೆ ಬಂದಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ. ಆ ಚಾಮುಂಡೇಶ್ವರಿ ತಾಯಿದು ಒಂದು ಆಶೀರ್ವಾದ ಇದೆ ಖಂಡಿತ, ಅವನ ಮೇಲೂ ಆಶೀರ್ವಾದ ಖಂಡಿತ ಆ ತಾಯಿದಿದೆ. ಹಾಗಾಗಿ ತುಂಬ ದೊಡ್ಡ ಮಟ್ಟಿಗೆ ಏನೋ ಆಗೋಯ್ತು, ಏನೋ ಆಗೋಗುತ್ತೆ ಅನ್ನೋದು ಎಲ್ಲ ಒಂದು ಸಣ್ಣದರಲ್ಲಿ ತಪ್ಪಿಸ್ಕೊಂಡು ತಾಯಿ ಒಳ್ಳೇದು ಮಾಡಿದ್ದಾಳೆ. ದೇವ್ರು ಚೆನ್ನಾಗಿರಲಿ. ಎಲ್ಲ ಸಮಸ್ತ ಕರ್ನಾಡಿನ ಈ ತಾಯಂದರ ಆಶೀರ್ವಾದ ನಮ್ಮಂಥ ಕಲಾವಿದರುಗಳ ಮೇಲಿರಲಿ. ಸಣ್ಣಕ್ಕೆ ಆಗುತ್ತೆ, ಆಗಿದೆ. ಸೊ ಅದೆಲ್ಲ ಇನ್ನೆಲ್ಲ ಸರಿಪಡಿಸ್ಕೊಂಡು ಇನ್ನೆಲ್ಲ ಜೊತೆಯಾಗಿರ್ತೀವಿ, ಜೊತೆಯಾಗಿ ಮುಂದೇನು ಇರ್ತೀವಿ, ಈಗಲೂ ಇದ್ದೀವಿ ಅಂತ ಹೇಳ್ತಾಯಿದ್ದೀನಿ. ಎಲ್ಲಿ ನೋಡೋಕ್ಕಾಗುತ್ತೆ, ಹೆಂಗೆ ನೋಡೋಕ್ಕಾಗುತ್ತೆ ಪಾಪ ಈಗ ಅಭಿಮಾನಿಗಳು. ಪಾಪ ಅವ್ರ ಹುಚ್ಚು ಪ್ರೀತಿ, ಅವ್ರ ಅಣ್ಣ ನನ್ನ ಬಾಸು ಅನ್ನೋದೊಂದು ಇರುತ್ತೆ ಅಲ್ವಾ. ಸೊ ಅಲ್ಲಿ ಆಗಲ್ಲ, ಆಸ್ಪತ್ರೆ ಆಗಿರೋದ್ರಿಂದ ಆಗಲ್ಲ. ನಾವೇ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ಅಲ್ಲಿ ಕುತ್ಕೊಂಡು, ಯಾಕಂದರೆ ಇನ್ಫೆಕ್ಷನ್ಸ್ ಆಗುತ್ತೆ ತುಂಬ. ಏನು ಅದು ಆ ಯೂನಿಟ್ ತುಂಬ ಕೇರಾಗಿ ನೋಡ್ಕೊತಾ ಇರ್ತಾರೆ. ಸೊ ನಾವೇ ಶೂಸ್ ಎಲ್ಲ ಬಿಟ್ಟು ಒಳಗೋಗಿ ನೀಟಾಗಿ ನೋಡ್ಕೊಂಬಂದು, ಬಟ್ ಚೆನ್ನಾಗಿದ್ದಾನೆ. ದೇವ್ರು ಚೆನ್ನಾಗಿಕ್ಕಿರ್ತಾರೆ. ಡಿ ಬಾಸ್ಗೆ ಏನು ತೊಂದರೆ ಇಲ್ಲ, ಅವನು ಯಾವತ್ತಿಗೂ ಡಿ ಬಾಸೇ ಖಂಡಿತ. ನಿನ್ನೆ ಶಿವಣ್ಣ ಬಂದಿದ್ರು. ಶಿವಣ್ಣ ಎನ್ನೋ ಒಬ್ಬ ನವಾಬ ಸುಲ್ತಾನ ಅನ್ನೋ ಒಬ್ಬ ದರ್ಶನ ನೋಡೋಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ ಈಗ ಚಿತ್ರರಂಗದಲ್ಲಿ ಒಳ್ಳೆ ಬೆಳವಣಿಗೆ ಚೆನ್ನಾಗಿದೆ. ಯಾವತ್ತಿಗೂ ಕಿತ್ತಲಾಡಿಲ್ಲ, ಏನೂ ಆಗಿಲ್ಲ, ಎಲ್ಲ ಒಗ್ಗಟ್ಟಾಗಿ ಇರೋದು. ಸುಮ್ಮನೆ ಕೆಲವು ಊಹಾಪೋಹಗಳು ಕೆಲವು ಮಾತುಗಳಾಗಿದೆ, ಎಲ್ಲ ಸೇರೋಗುತ್ತೆ. ನವಾಬ ಸುಲ್ತಾನ ಇಬ್ಬರು ಜೊತೆಗೆ ಇರ್ತಾರೆ, ಇಂಡಸ್ಟ್ರಿ ರೂಲ್ ಮಾಡ್ತಾರೆ.